ಸ್ವಧರ್ಮ ಪರಿಪಾಲನೆಯ ಜೊತೆಗೆ ಪರಧರ್ಮ ಗೌರವಿಸುವುದೇ ಶ್ರೀಮಂತ ಪರಂಪರೆ ಅಂತಕ್ಕಂಥ ಶುಭ ನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಈ ರಸಾಯನ ವಿಜ್ಞಾನದ ಒಂದು ಸಾಲಿನ ಮಾಹಿತಿಯ ಬಗ್ಗೆ ತಿಳಿಸ್ತಾ ಇದೆ, ಎಲ್ಲರೂ ಕೂಡ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಅದನ್ನೇ ಈಗ ಮುಂದುವರಿಸ್ತಾ ಇದ್ದೀನಿ ನೋಡ್ರಿ. ಅಮೋನಿಯಾದ ಅಣುಸೂತ್ರ NH ಚಿನ್ನದ ಬಳಕೆಯನ್ನು ಮೊದಲ ಜಾರಿಗೆ ತಂದವರು ಈಜಿಪ್ಟಿಯನ್ನರು. ಇವುಗಳಲ್ಲಿ ಒಂದಿದು ಕಾರ್ಬನ್ನ ಬಹುರೂಪಿಯಲ್ಲ ಸೋಡಿಯಂ. ಗರಿಷ್ಠ ಪರಮಾಣು ಸಂಖ್ಯೆ ಹೊಂದಿರುವ ಧಾತು ಯುರೇನಿಯಂ. ಯುರೇನಿಯಂ ಪರಮಾಣು ಸಂಖ್ಯೆ 92. ಚಿನ್ನದ ಬಳಕೆ ಜಾರಿಗೆ ಬಂದದ್ದು 14 ಕ್ರಿಸ್ತಪೂರ್ವ 14 ಶತಮಾನದಲ್ಲಿ, ಕ್ರಿಸ್ತಪೂರ್ವ 2500 ಕಾಲ ಕಂಚಿನ ಯುಗ. ಲೋಹ ಮತ್ತು ಅಲೋಹಗಳ ಮಧ್ಯಸ್ಥ ಲಕ್ಷಣ ಹೊಂದಿರುವ ಧಾತುಗಳು ಮೆಟಾಲಾಯ್ಡ್. ಮೆಟಾಲಾಯ್ಡ್ಗೆ ಒಂದು ಉದಾಹರಣೆ ಜರ್ಮೇನಿಯಂ. ಹಿತ್ತಾಳೆಯು ಒಂದು ಮಿಶ್ರ ಲೋಹ. ಲೋಹಗಳಿಗೆ ಅಲೋಹವನ್ನು ಸೇರಿಸಿ ತಯಾರಿಸುವುದಕ್ಕೆ ಮಾಸದ ಉಕ್ಕು ಅಂತೇಳಿ ಕರಿತೀವಿ. ಲೋಹಗಳಿಗೆ ಸಂಬಂಧಿಸಿದ ಈ ಹೇಳಿಕೆ ಸರಿ ಇಲ್ಲ. ಆಕ್ಸಿಜನ್ನೊಂದಿಗೆ ವರ್ತಿಸಿ ಆಮ್ಲೀಯ ಆಕ್ಸೈಡ್ಗಳನ್ನು ಕೊಡುತ್ತದೆ, ಇದು ಸರಿ ಇಲ್ಲ. ಹಾಗೆಯೇ ಅಲೋಹಗಳ ಭೌತ ಲಕ್ಷಣಗಳಿಗೆ ಸಂಬಂಧಿಸಿ ಈ ಹೇಳಿಕೆಯನ್ನು ಕೂಡ ಸರಿ ಇಲ್ಲ ನೋಡ್ರಿ. ಪ್ರತಿಶೀಲತ್ವ ಮತ್ತು ತಂತುಶೀಲತ್ವ ಗುಣಗಳಿವೆ. ಪ್ರಕೃತಿಯಲ್ಲಿ ದೊರೆಯುವ ಧಾತುಗಳಲ್ಲಿ ಅತಿ ಹೆಚ್ಚು ಸಂಯುಕ್ತಗಳನ್ನು ಉತ್ಪಾದಿಸಬಲ್ಲ ಧಾತುವೆಂದರೆ ಹೈಡ್ರೋಜನ್. ಹೈಡ್ರೋಜನ್ ಬಿಟ್ಟರೆ ಅತಿ ಹೆಚ್ಚು ಸಂಯುಕ್ತಗಳನ್ನು ಉತ್ಪಾದಿಸಬಲ್ಲ ಧಾತು ಕಾರ್ಬನ್. ಕಾರ್ಬನ್ ಸಂಯುಕ್ತಗಳ ಬಗ್ಗೆ ಅಧ್ಯಯನ ನಡೆಸುವ ರಸಾಯನಶಾಸ್ತ್ರದ ಶಾಖೆ ಸಾವಯವ ರಸಾಯನಶಾಸ್ತ್ರ. ಇನ್ನು ಕೃತಕ ವಜ್ರವನ್ನು ತಯಾರಿಸಬೇಕಾದರೆ ಬಳಸಬೇಕಾದ ತಾಪ ಸುಮಾರು 3273 ಕಿಲೋದಿಂದ ಹಿಡಿದು 3773 ಕೆವರೆಗೂ. ಇನ್ನು ಪ್ಲುಂಬುಗೋ ಎಂದರೆ ಗ್ರಾಫೈಟ್. ಪ್ರಕೃತಿಯಲ್ಲಿ ದೊರಕುವ ಅತ್ಯಂತ ಕಠಿಣ ವಸ್ತು ವಜ್ರ. ಶುದ್ಧ ವಜ್ರದ ಬಣ್ಣ ಬಣ್ಣವಿರುವುದಿಲ್ಲ. ವಜ್ರವು ಬಹಳ ರಾಸಾಯನಿಕಗಳೊಂದಿಗೆ ವರ್ತಿಸದಿರಲು ಕಾರಣ ಪರಮಾಣುಗಳ ಜೋಡಣೆಯ ಅಸಮರ್ಪಕತೆ. ಇನ್ನು ಆಕ್ಸಿಜನ್ ಉರಿದು ಕಾರ್ಬನ್ ಡೈಆಕ್ಸೈಡ್ ಆಗಬೇಕಾದರೆ ಬಳಸಬೇಕಾದ ತಾಪ 1073 ಕೆ. ಏಕೈಕ ಘನ ಲುಬ್ರಿಕೆಂಟ್ ಎಂದರೆ ಗ್ರಾಫೈಟ್. ರಬ್ಬರನ್ನು ಗಡಸು ಘನ ರೂಪಕ್ಕೆ ತರುವುದು ವಲ್ಕನೈಸೇಷನ್. ಪಟಾಕಿಯ ಮದ್ದು ಕಪ್ಪಗಿರಲು ಕಾರಣ ಅದರಲ್ಲಿರುವ ಇದ್ದಿಲು. ಕೋರ್ಟಾರ್ ತಯಾರಿಸಲು ಬಳಸುವ ಕಲ್ಲಿದ್ದಲು ಬಿಟುಮಿನಸ್. ಉರಿಯುವಾಗ ಹೊಗೆ ಕೊಡದೇ ಇರುವುದು ಕೋಕ್. ಬಿಟುಮಿನಸ್ನಿಂದ ಕೋಕ್ ತಯಾರಿಸಬೇಕಾದರೆ ಗಾಳಿಯ ಸಂಪರ್ಕವಿಲ್ಲದೆ ಬಿಟುಮಿನಸ್ ಅನ್ನು ಈ ತಾಪದಲ್ಲಿ ಕಾಯಿಸಬೇಕು 1573 ಕೆ. ಇನ್ನು ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಕೋಕ್ಗಳನ್ನು ಕಾಯಿಸಿದಾಗ ಉಂಟಾಗುವುದು ಕ್ಯಾಲ್ಶಿಯಂ ಕಾರ್ಬೈಡ್. ಇನ್ನು ಆಂಥ್ರಾಸೈಟ್ನಲ್ಲಿರುವ ಕಾರ್ಬನ್ ಪ್ರಮಾಣ 90%, ಲಿಗ್ನೈಟಲ್ಲಿರುವ ಕಾರ್ಬನ್ ಪ್ರಮಾಣ 70%, ಪೀಟ್ನಲ್ಲಿರುವ ಕಾರ್ಬನ್ ಪ್ರಮಾಣ 60%. ಅಸಿಲಿನ್ ಜ್ವಾಲೆಯನ್ನು ಸಾಮಾನ್ಯವಾಗಿ ಬಳಸುವುದು ವೆಲ್ಡಿಂಗ್ ಮಾಡಲು. ಸಿಲಿಕಾನ್ ಮತ್ತು ಕಾರ್ಬನ್ಗಳಿಂದ ಆಗಿರುವ ಸಂಯುಕ್ತ ಕಾರ್ಬೋರಂಡಮ್. ಸೋಡ್ಯಾಶ್ ಎಂದರೆ ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ ಬಿಳಿ ಬಣ್ಣದ ಸ್ಫಟಿಕ ರೂಪದ ಘನವಸ್ತು ಅಂತ ಹೇಳ್ಬೋದು. ಇನ್ನು ಅಡುಗೆ ಸೋಡಾ ಎಂದರೆ ಸೋಡಿಯಂ ಬೈ ಕಾರ್ಬೋನೇಟ್. ಇನ್ನು ತಾಪ 4 ಡಿಗ್ರಿ ಸೆಂಟಿಮೀಟರ್ಗೆ ಇಳಿಯುವ ತನಕ ಇತರ ವಸ್ತುಗಳಂತೆ ನೀರಿನ ಗಾತ್ರ ಕಮ್ಮಿಯಾಗುತ್ತದೆ. ತಾಸು 4 ಡಿಗ್ರಿ ಸೆಲ್ಸಿಯಸ್ಗಿಂತ ಕಮ್ಮಿಯಾದಂತೆಲ್ಲ ನೀರಿನ ಗಾತ್ರ ಹೆಚ್ಚುತ್ತದೆ. ಇದಕ್ಕೆ ಅಸಂಗತ ವ್ಯಾಕ್ಯೋಚನ ಅಂತೇಳಿ ಕರಿತಿ. ಇನ್ನು ಇತರ ದ್ರವಗಳಲ್ಲಿ ವಿಲೀನವಾಗುವುದಕ್ಕಿಂತ ಹೆಚ್ಚು ವಸ್ತುಗಳು ನೀರಿನಲ್ಲಿ ವಿಲೀನವಾಗುವುದರಿಂದ ಅದನ್ನು ಸಾರ್ವತ್ರಿಕ ದ್ರಾವಕ ಅಂತೇಳಿ ಕರಿತೀವಿ. ಶುದ್ಧ ನೀರಿನ ಭೌತ ಲಕ್ಷಣಗಳಲ್ಲಿ ಇದು ರುಚಿ ಇದೆ. ನೀರು ಒಂದು ಸಂಯುಕ್ತ. ನೀರು ಧಾತು ಅಲ್ಲವೆಂದು ಸಾಬೀತುಪಡಿಸುವುದು ಪಡಿಸಿದವರು ಹೆನ್ರಿ ಕ್ಯಾವೆಂಡಿಸ್. ಹೆನ್ರಿ ಕ್ಯಾವೆಂಡಿಸ್ ಇಂಗ್ಲೆಂಡ್ ದೇಶದವರು. ಯಾವುದೇ ಧಾತು ಹೈಡ್ರೋಜನ್ನೊಂದಿಗೆ ವರ್ತಿಸಿದಾಗ ಬರುವ ದ್ವಿಧಾತು ಹೈಡ್ರೇಟ್. ಶುದ್ಧ ನೀರು ತಟಸ್ಥ ದ್ರವ. ಕೋಲೋ ಎಂದರೆ ವೋಲ್ಟಾ ಮೀಟರ್. ಹಾಗೆಯೇ ನೀರಿನ ರಾಸಾಯನಿಕ ಸೂತ್ರವನ್ನು ಖಚಿತವಾಗಿ ನಿರೂಪಿಸಿದ ಎಸ್ ಕ್ಯಾನಿಜಾರೋ ವಿಜ್ಞಾನಿ, ಇಟಲಿ ದೇಶದವರು ಅಂತ ಹೇಳ್ತಾ ಹುಡುಗರಿಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸಿದ್ದೇನೆ. ಎಲ್ಲರೂ ಕೂಡ ಧನ್ಯವಾದಗಳು.